ಗೈಸ್, ಕಸ್ಟಮ್ಸ್ ಡ್ಯೂಟಿ ಚಾಪ್ಟರ್ ಅಲ್ಲಿ ಬಿಸ್ನೆಸ್ ಟ್ಯಾಕ್ಸೇಷನ್ ಅಲ್ಲಿ ನಮಗೆ 2020 ಕ್ವಶ್ಚನ್ ಪೇಪರ್ ಅಲ್ಲಿ 114 ಮಾರ್ಕ್ಸ್ ಕ್ವಶ್ಚನ್ ಇದೆ. ಕ್ಲೀನ್ ಆಗಿ ಅದನ್ನ ಓದೋಣ. ಓಕೆನಾ? ಓದೋಣ ಬಿಡುವ, ಓದೋಣ. ಮಾರುತಿ ಇಂಡಸ್ಟ್ರೀಸ್ ಇಂಪೋರ್ಟೆಡ್ ಎ ಮಷೀನ್ ಫಾರ್ $10,000 ಫ್ರಮ್ ಯುಎಸ್ಗೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಅಸೆಸಬಲ್ ವ್ಯಾಲ್ಯೂ ಅಂಡ್ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್. ಪ್ಯಾಕಿಂಗ್ ಚಾರ್ಜಸ್ ಟು $40 ಆಡ್ ಮಾಡಬೇಕು ಬೇಡುವ? ಮಾಡಬೇಕು. ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ $600. ಇನ್ಶೂರೆನ್ಸ್ $100. ಫ್ಲೈಟ್ ಚಾರ್ಜಸ್ ಥ್ರೂ ಏರ್ ನೋಡೋದು ಏರ್ ಅಂತ ಕೊಟ್ಟಿದ್ರೆ $320. ಕಮಿಷನ್ ಪೇ ಟು ಎ ಬ್ರೋಕರ್ ಹೂ ಅರೇಂಜ್ ದ ಟ್ರಾನ್ಸಾಕ್ಷನ್ $200. ಅಂದ್ರೆ ಒಬ್ಬ ಬ್ರೋಕರ್ ಇದ್ದಾನೆ ಅಮೆರಿಕಾನಲ್ಲಿ, ಅವನು ಇಂಡಿಯಾನಲ್ಲಿ ಯಾರು ಪರ್ಚೇಸ್ ಮಾಡ್ತಾ ಇದ್ದಾನಲ್ವಾ ಅವನಿಗೂ ಮತ್ತೆ ಎಕ್ಸ್ಪೋರ್ಟರ್ಗೂ ಲಿಂಕ್ ಮಾಡಿ ಕೊಟ್ಟಿರೋದಕ್ಕೆ ಅವನು ಕಮಿಷನ್ ತಗೊಂಡಿದ್ದಾನೆ ಬ್ರೋಕರ್ ಆಗಿ. ಎಕ್ಸ್ಚೇಂಜ್ ರೇಟ್ ಸ್ಪೆಸಿಫೈಡ್ ಬೈ ಬೋರ್ಡ್ $1 = 70 rupees. ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 10%, IGST 18%, ಸೋಷಿಯಲ್ ವೆಲ್ಫೇರ್ ಸೆಸ್ ಅಪ್ಲಿಕಬಲ್ ಈಸ್ 10% ಆನ್ BCD ಅಂತ ಹೇಳಿದ. ಇಷ್ಟು ಪಾಯಿಂಟ್ ಮಾಡಬೇಕಾಗುತ್ತೆ. ಈಗ ಫಸ್ಟ್ ನಮಗೆ ಡಾಲರ್ ಅಲ್ಲಿ ಕೊಟ್ಟಿರೋದ್ರಿಂದ ಡಾಲರ್ ಸೈನ್ ನ ಬರಿತಾ ಇದ್ದೀನಿ. ಫಸ್ಟ್ FOB ಪ್ರೈಸ್ ಬಂದು $10,000 ಇದೆ, ಕರೆಕ್ಟಾ? ಒಂದು ಡಾಲರ್ ಗೆ 70 rupees ಅಂತ ಎಕ್ಸ್ಚೇಂಜ್ ರೇಟ್ ಹೇಳ್ತಾ ಇದೆ. 70 rupees ಅಂದ್ರೆ 7 lakh rupees ಆಗುತ್ತೆ, ಕರೆಕ್ಟಾ? ಕರೆಕ್ಟ್. ಈಗ ಫಸ್ಟ್ ಫ್ರೈಟ್ ಕಡೆ ನೋಡ್ಬಿಡೋಣ. ಫ್ರೈಟ್ ಆಕ್ಚುಯಲ್ ಆಗಿ ಎಷ್ಟಪ್ಪ ಅಂತ ಹೇಳಿದಾನೆ, $100 ಅಂತ ಹೇಳಿದ್ದಾರೆ. ಸಾರಿ, $320 ಅಂತ ಹೇಳಿದ್ದಾರೆ, ಕರೆಕ್ಟಾ? $320 ಇಲ್ಲ ಬರೆಯೋಣ, $320, ಕರೆಕ್ಟಾ? ಈಗ ನಮ್ಗೆ ಡಾಲರ್ಸ್ ಮೇಲೆ 20% ಆಸ್ ಪರ್ ರೂಲ್ಸ್ ಎಷ್ಟು ಬರಬೇಕು? $2,000 ಬರಬೇಕು. ಯಾವ್ದು ಕಡಿಮೆ ಇದೆ? $320 ಕಡಿಮೆ ಇದೆ. ಅದಕ್ಕೆ $320 ಹಾಕಿದ್ದೀವಿ. ಇಂಟು 70 rupees ಮಾಡಿದ್ರೆ ಎಷ್ಟು ಬರುತ್ತೋ ಹೇಳಿ. 22,400 rupees ಬರ್ತಾ ಇದೆ. ಇನ್ಶೂರೆನ್ಸ್ ಅವನೇ ಕೊಟ್ಟಿದ್ದಾನೆ $100 ಅಂತ ಹೇಳಿ. ನೋಡಿ, ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಏನು ಕೊಟ್ಟಿಲ್ಲ, ಪ್ರಾಬ್ಲಮ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ಎಷ್ಟು ಅಮೌಂಟ್ ಅಂತ ಕೊಟ್ಟಿಲ್ಲ ಅಂದ್ರೆ 1.125% ಆನ್ FOP ಅಂತ ಮಾಡ್ತಿದ್ವಿ. ಕೊಟ್ಟಿದ್ದಾಗ ಆಕ್ಚುಯಲ್ ಅಮೌಂಟ್ ಎಷ್ಟಿದೆ? $100 ಇದೆ. $100 ಇಂಟು 70 rupees ಅಂದ್ರೆ 7,000 rupees ಆಗುತ್ತೆ. ಈಗ ನೆಕ್ಸ್ಟ್ ಮೂರನೇದು ಪ್ಯಾಕಿಂಗ್ ಚಾರ್ಜಸ್ ನೋಡೋಣ. ಪ್ಯಾಕಿಂಗ್ ಚಾರ್ಜಸ್ $240 ಅಂತ ಹೇಳ್ತಾನೆ. 240 ಇಂಟು 70 rupees ಆದ್ರೆ 800 ಬರ್ತಾ ಇದೆ. ಓಕೆನಾ? ನೆಕ್ಸ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಎಸಿದ್ಯಪ್ಪ ಅಂದ್ರೆ $600 ಇದೆ. 42,000 rupees ಆಗುತ್ತೆ, ಕರೆಕ್ಟಾ? ನೆಕ್ಸ್ಟ್ ಕಮಿಷನ್ ಪೇ ಟು ಬ್ರೋಕರ್. ಕಮಿಷನ್ ಪೇ ಟು ಎ ಬ್ರೋಕರ್ ಎಸಿದ್ಯಪ್ಪ ಅಂದ್ರೆ ಯಾವುದು ಇದ ಡಿಸೈನ್ ಅಂಡ್ ಡೆವಲಪ್ಮೆಂಟ್ $600. $600 ಅಂದ್ರೆ 42,000 ಆಗುತ್ತೆ. ಇದು ಕರೆಕ್ಟ್ ಆಗಿತ್ತು. ಓಕೆ, ನೋ ಪ್ರಾಬ್ಲಮ್. ಕಮಿಷನ್ $200 ಅಂತ ಇದೆ, ಅಲ್ಲಿಗೆ 14,000 rupees ಬರುತ್ತೆ, ಕರೆಕ್ಟಾ? ಇನ್ನೇನು ಇಲ್ಲ ಅಲ್ವಾ? ಇನ್ನೇನು ಇಲ್ಲ. ಈಗ ನಾನೇನ್ ಮಾಡ್ತೀನಿ, ಟೋಟಲ್ ಮಾಡ್ತೀನಿ. ಟೋಟಲ್ ಮಾಡಿರೋ ವ್ಯಾಲ್ಯೂನ CIF ವ್ಯಾಲ್ಯೂ ಅಂತ ಹೇಳ್ತೀನಿ. ಅಂದ್ರೆ ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂಡ್ ಫ್ಲೈಟ್ ಅಂತ ಹೇಳಿ. ಕಾಸ್ಟ್ ಆಫ್ ಇನ್ಶೂರೆನ್ಸ್ ಅಂಡ್ ಫ್ಲೈಟ್ ಅಂತ ಹೇಳಿ. ಕ್ಲಿಯರಾ? ಎಷ್ಟು ಬರುತ್ತೆ? ನಾವು ನಮಗೆ ಡಾಲರ್ ಅಮೌಂಟ್ ಬೇಡ. ಓಕೆನಾ? ನಮ್ಗೆ ಇಂಡಿಯನ್ ರುಪೀಸ್ ಅಲ್ಲಿ ಮಾತ್ರ ಬೇಕು. 12, 1, 7, 13, 20, 22, 3, 7, 8, 10, 8 lakh 2,200 rupees ಬರುತ್ತೆ. ಇದಕ್ಕೆ ನಾವು ಒಂದು ಪಾಯಿಂಟ್ ನ ಆಡ್ ಮಾಡಬೇಕು. ಬಟ್ ಈ ಪಾಯಿಂಟ್ ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ, ಆದ್ರೂ ತೋರಿಸಲೇಬೇಕಾಗುತ್ತೆ. ಅದನ್ನ ಲ್ಯಾಂಡಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ. ಇದನ್ನ ನಾಟ್ ಅಪ್ಲಿಕಬಲ್ ಅಂತ ಹೇಳಿ.
8,2200 रुपीस ना ನಾವು ಏನಂತ ಕರೀತೀವಿ ಅಸೆಸಬಲ್ ವ್ಯಾಲ್ಯೂ ಅಸೆಸಬಲ್ ವ್ಯಾಲ್ಯೂ ಕ್ಲಿಯರ್ ಸರ್ ಏನು ಸರ್ ಲ್ಯಾಂಡ್ ಅಂಡ್ ಲ್ಯಾಂಡಿಂಗ್ ಚಾರ್ಜಸ್ ಎಕ್ಸಾಕ್ಟ್ ಕೊಟ್ಟಿದ್ದಾರೆ ಅಂದ್ರೆ ಮುಂಚೆ ಓಕೆನಾ ಒಂದೊಂದು ಏರೋಪ್ಲೇನ್ ಲ್ಯಾಂಡ್ ಆದಾಗ ಓಕೆನಾ ಹೌದು ಟೋಟಲ್ ಸಿಐಎಫ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅದರ ಮೇಲೆ 1% ಅಂತ ಚಾರ್ಜ್ ಮಾಡ್ತಾ ಇದ್ವಿ ಓಕೆನಾ ಅದು ಲಾಸ್ಟ್ ಇಯರ್ ಇಂದ ಓಕೆನಾ 18-19 ಪ್ರಿವಿಯಸ್ ಇಯರ್ ಇಂದ ಆ ಲ್ಯಾಂಡಿಂಗ್ ಚಾರ್ಜಸ್ ನ ಎಲಿಮಿನೇಟ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾಟ್ ಅಪ್ಲಿಕೇಬಲ್ ಅಂತ ಬರೀತೀವಿ ಓಕೆನಾ ಈಗ ಅಸೆಸಬಲ್ ವ್ಯಾಲ್ಯೂ ಬಂತು ಕಸ್ಟಮ್ಸ್ ಡ್ಯೂಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಫಸ್ಟ್ 8,2200 ರುಪೀಸ್ ನಮಗೆ ಅಸೆಸಬಲ್ ವ್ಯಾಲ್ಯೂ ಬಂದಿದೆ ಇದರ ಮೇಲೆ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ 8,2200 ಮೇಲೆ ಹೌದಾ 10% ಅಂದ್ರೆ 80,220 ರುಪೀಸ್ ಬರುತ್ತೆ ಕರೆಕ್ಟಾ ಅಲ್ಲಿಗೆ ಟೋಟಲ್ ಇದ್ದು 8,82,420 ರುಪೀಸ್ ಇದು 80,220 ರುಪೀಸ್ ಬರುತ್ತೆ ಕರೆಕ್ಟಾ ಸೋಶಿಯಲ್ ವೆಲ್ಫೇರ್ ಸರ್ಚಾರ್ಜ್ 10% ಆನ್ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಎಷ್ಟಿದೆ 80,220 ಇದೆ ಅದರ ಮೇಲೆ 10% 8,022 ರುಪೀಸ್ ಬರುತ್ತೆ ಕರೆಕ್ಟಾ ಬಂತು ಈಗ ಗ್ರ್ಯಾಂಡ್ ಟೋಟಲ್ ಎಷ್ಟು ಬರುತ್ತೆ ನೋಡೋಣ 8,90,442 ಇದೆಷ್ಟು ಬರುತ್ತೆ ನೋಡೋಣ 88,242 ಬರುತ್ತೆ ಕರೆಕ್ಟಾ ಈಗ ಐಜಿಎಸ್ಟಿ 18% ಗ್ರ್ಯಾಂಡ್ ಟೋಟಲ್ ಮೇಲೆ ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಎಷ್ಟಿದೆ 8,90,442 ಎಷ್ಟಿದೆ ಎಷ್ಟು ಬರುತ್ತೆ 1,60,260 ಕರೆಕ್ಟಾ 1,60,279 ಅದಕ್ಕೆ ಪ್ರೊನೌನ್ಸಿಯೇಷನ್ ಸರಿ ಇಲ್ಲ ಬೇರೆ ಯಾರಾದ್ರೂ ಹೇಳ್ತಾರಲ್ಲ ಯಾರು ಹೇಳಲ್ಲ ಓಕೆನಾ ಓಕೆ ಈಗ ನಮ್ಗೆ ಇದ್ರ ಟೋಟಲ್ ಬೇಕಾಗಿಲ್ಲ ಇದು ಟೋಟಲ್ ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದೇನು ಡ್ಯೂಟಿ ಪೇಯಬಲ್ ಮಾತ್ರ ಎಷ್ಟು ಬರುತ್ತೆ ಅಂದ್ರೆ ಏನಪ್ಪ 8,90,442 ಈ ಅಮೌಂಟ್ ಮೇಲೆ ಅಲ್ಲ ಅರ್ಥ ಆಯ್ತಾ ಅಲ್ಲಿಗೆ ಟೋಟಲ್ ಎಷ್ಟು ಬಂತು ಡ್ಯೂಟಿ ಪೇಯಬಲ್ 2,48,521 ನೋಡಿ ಒಂದ್ ನಿಮಿಷ ನೀವು ಪರ್ಚೇಸ್ ಮಾಡ್ರೋ 8 ಲಕ್ಷದ ಮೇಲೆ ಅವನು ಕಸ್ಟಮ್ಸ್ ಡ್ಯೂಟಿ ಎಷ್ಟು ಕಟ್ಟಬೇಕು ಹೆಚ್ಚು ಕಡಿಮೆ 2.5 ಲಕ್ಷ ರೂಪಾಯಿ ಕಟ್ಟಬೇಕು ಕರೆಕ್ಟಾ ಅಲ್ಲಿಗೆ ಅವನಿಗೆ ಟೋಟಲ್ ಆ ಮಷೀನ್ ಬೆಲೆ ಎಷ್ಟಾಗುತ್ತೆ ಅಂದ್ರೆ 10.5 ಲಕ್ಷ ಆಗುತ್ತೆ ಹೌದು ತಾನೆ ಇದಕ್ಕೆ ನಾವು ಏನಕ್ಕೆ ಇಷ್ಟೊಂದು ಲೇಟ್ ಆಗ್ತೀವಿ ಅಂತ ಹೇಳಿದ್ರೆ ಬೇರೆ ದೇಶದಿಂದ ಯಾವನು ಏನು ಪರ್ಚೇಸ್ ಮಾಡ್ಬಿಟ್ರಿ ನಮ್ ದೇಶದಲ್ಲೇ ಸಿಗುತ್ತೆ ಅಲ್ವಾ ಬರೀ ಐಜಿಎಸ್ಟಿ ಕಟ್ಬಿಟ್ಟು ತಗೊಳ್ಳಿ ಅಂತ ಹೇಳ್ತೀವಿ ಆವಾಗ ಇಲ್ಲಿ 10% ಉಳಿಯುತ್ತೆ ಅದಕ್ಕೆ ಕರೆಕ್ಟ್ ಅಲ್ವಾ ಅದು ಬರ್ತೀವಿ